ರಾಗಿ ತಿನ್ನೋನಿಗೆ ರೋಗವಿಲ್ಲವೆಂದು ಹೇಳ್ತಾರೆ ನಮ್ಮ ಹಿರಿಯರು. ಅವರ ಮಾತಿಗೆ ತಕ್ಕಂತೆ ರಾಗಿಯಿಂದ ಬಿಸ್ಕಿಟ್ ಮಾಡಿದ್ರೆ ಬಾಯಿಗೂ ರುಚಿ, ದೇಹಕ್ಕೂ ಹಿತ. ಅಂತಹ ರಾಗಿಯಿಂದ ಬಿಸ್ಕಿಟ್ ಮಾಡೋದು ಹೇಗೆ ಎಂದು ನೋಡೋಣ, ಬನ್ನಿ. ಹಾಯ್, ಹಲೋ, ವೆರಿ ಗುಡ್ ಆಫ್ಟರ್ನೂನ್, ನಮಸ್ಕಾರ. ಸಿರಿ ಕನ್ನಡದ ಸಿನಿಪಾಕ ಅಡುಗೆ ನಿಮ್ಮದು, ವೇದಿಕೆ ನಮ್ಮದು, ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಟ್ ಮಟ್ ಮಧ್ಯಾಹ್ನ 12:30 ನಾವಂತೂ ಹಾಜರಾಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು ಅನ್ನೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹುಚ್ಚು ಪಡ್ಕೊಳ್ತಾ ಇರ್ತೀವಿ ನಮ್ಮ ಟೀಮ್ ಮೆಂಬರ್ಸ್ ಜೊತೆಗೆ. ಏನಾದ್ರು ತಮಾಷೆ ಇರ್ಬೋದು, ಏನಾದ್ರು ಜೋಕ್ ಇರ್ಬೋದು, ಒಂದು ಹಾಡು ಇರ್ಬೋದು, ವಾಟ್ ಎವರ್. ಹಾಗೆ ನಮ್ಮ ಬರೋ ಅಂಥ ಗೆಸ್ಟ್ಗಳು ಅದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಇವಾಗ ಬರೋ ಗೆಸ್ಟನ್ನು ಕೇಳಿ ಮಾತಾಡ್ತೀನಿ ರೀ. ಈಗ ಸದ್ಯಕ್ಕೆ ಬಂದಿದ್ದಾರೆ ಜ್ಯೋತಿಯವರು, ಆ್ಯಂಡ್ ಇವ್ರು ಮಾಡ್ತಾ ಇದ್ದಾರೆ ಹೆಲ್ದಿ ಸ್ಟಫ್, ರಾಗಿ ಉಪಯೋಗಿಸಿ ಒಂದು ಬಿಸ್ಕೆಟ್, ಇನ್ನೂ ಒಂದು ಡಿಶ್, ಎಲ್ಲ ತಿಳ್ಕೊಳ್ಳೋಣ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ತೆ, ಬನ್ನಿ. ಸಿನಿಪಾಕದ ಸ್ವಾಗತಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಜ್ಯೋತಿ ಅವರು ಎಲ್ಲಿಂದ ಬಂದಿರೋದು? ಆರ್ ಟಿ ನಗರಿಂದ. ವೆರಿ ನೈಸ್. ಇವತ್ತು ರಾಗಿ ಬಿಸ್ಕೆಟ್ ಮಾಡ್ತಾ ಇದ್ದೀರಾ ನೀವು? ಹೌದು. ಯಾರೆಲ್ಲ ಡಯಾಬಿಟೀಸ್ ಇರೋರು ಅವರನ್ನ ಡಯಾಬಿಟಿಕ್ಸ್ ಅಂತ ಕರೀತಾರೆ. ಸೊ ಡಯಾಬಿಟಿಕ್ಸ್ಗೆ ಯೂಶಲಿ ಫೇವ್ರೇಟ್ ಏನು ಅಂತಂದರೆ, ಆಬ್ವಿಯಸ್ಲಿ ಡಾಕ್ಟ್ರು ಅನ್ನ ತಿನ್ನಬೇಡಿ, ರಾಗಿ ತಿನ್ನಿ ಅಂತಾರೆ. ಸ್ವೀಟ್ ತಿನ್ನೋಂಗಿಲ್ಲ, ರಾಗಿದೇ ಬಿಸ್ಕೆಟ್ ತಿನ್ನಿ ಅಂತಾರೆ. ಇದೇ ರಾಗಿ ಬಿಸ್ಕೆಟ್ ಇವ್ರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ರಾಗಿ 1 ಕಪ್ಪು, ಮೈದಾ 1 ಕಪ್ಪು, ಶುಗರ್ 1 ಕಪ್ಪು, ಡ್ರೈ ಫ್ರೂಟ್ಸು, ಬಾದಾಮ್, ಕ್ಯಾಶ್ಯೂನಟ್, ಆಮೇಲೆ ವನಸ್ಪತಿ. ಫಸ್ಟ್ ಏನು ಮಾಡಬೇಕು? ರಾಗಿ ಫ್ಲೋರ್ 1 ಕಪ್ ಹಾಕೋತಾ ಇದ್ದೀನಿ. ಇದು ಆಲ್ ಪರ್ಪಸ್ ಫ್ಲೋರ್ ಮೈದಾ, ಇದು 1 ಕಪ್ ಹಾಕೋತಾ ಇದ್ದೀನಿ. ಆಮೇಲೆ ಶುಗರ್ ಪೌಡರು, ಓಕೆ. ಆಮೇಲೆ ಇದು ಗ್ರೇಪ್ಸು, ಓಕೆ. ಡ್ರೈ ಫ್ರೂಟ್ಸು, ಓಕೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಬಿಡೋಣ. ಹಾಂ, ಯಾವುದು ಗಂಟಿಲ್ದೇ ಇರೋ ಹಾಗೆ. ಹೌದು. ಹಸ್ಬೆಂಡ್ ಏನು ಮಾಡ್ತಾರೆ? ಅವರು ಗ್ರಾಫಿಕ್ ಡಿಸೈನರ್ ಆಗಿ ಯೂನಿಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ. ನೀವು ಇವಾಗ ವರ್ಕ್ ಮಾಡ್ತಾ ಇಲ್ವಾ? ಇಲ್ಲ, ನಾನು ಮುಂಚೆ ING ವೈಶ್ಯ ಬ್ಯಾಂಕಲ್ಲಿ ಫೋನ್ ಬ್ಯಾಂಕಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಯಾವಾಗ ನಮ್ಮ ಮಗ ಹುಟ್ಟಿದ್ನೋ ಆವಾಗ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ಓಕೆ. ಸೊ ಬೇಸಿಕಲಿ ನೀವು ಎಲ್ಲಿ, ಯಾವ ಊರ್ನವರು? ನಮ್ಮದು ಬಾರ್ನ್ ಆ್ಯಂಡ್ ಬ್ರಾಟಪ್ ಎಲ್ಲ ಬ್ಯಾಂಗ್ಳೂರು. ಓಕೆ. ನಿಮಗೆ ಮೊದಲಿಂದಲೂ ಕುಕ್ಕಿಂಗ್ ಅಂದರೆ ಇಂಟ್ರೆಸ್ಟಾ? ಮುಂಚೆಯಿಂದ ಅಷ್ಟು ಇರಲಿಲ್ಲ. ಯಾವಾಗ ಇದು ಬ್ರೇಕ್ ತೊಗೊಂಡೆ ಆವಾಗಿಂದ ತುಂಬ ಇಂಟ್ರೆಸ್ಟ್ ಬಂತು. ಇದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಅನ್ನಿಸ್ಬೇಕು. ಈಗ ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಸ್ವಲ್ಪ ಆಯ್ಲಿ ಆಯ್ಲಿ ಜಾಸ್ತಿ ಆಗೋಯ್ತು, ಅವಾಗ ಏನು ಆ್ಯಡ್ ಮಾಡ್ಬೋದು? ಅವಾಗ ಮತ್ತೆ ಇದೇ ಫ್ಲೋರ್ಸ್ ಇನ್ನೊಂದು ಚೂರು ಆ್ಯಡ್ ಮಾಡ್ಕೋಬೋದು. ಮೈದಾನೇ ಆ್ಯಡ್ ಮಾಡ್ಬೋದು? ಮೈದಾ, ರಾಗಿ, ಹಾಂ, ಆ್ಯಡ್ ಮಾಡ್ಕೋಬೋದು. ಈಗ ನಾನು ರಾಗಿ ತೋರಿಸ್ತಾ ಇದ್ದೀನಿ, ಬಟ್ ಇದೇ ಥರ ಓಟ್ಸು, ಮಿಲೆಟ್ಸು ಎಲ್ಲದರಲ್ಲೂ ಮಾಡ್ಕೋಬೋದು. ಸೊ ಅದನ್ನು ಯು ವಿಲ್ ರೀಪ್ಲೇಸ್ ಇಟ್ ವಿತ್ ರಾಗಿ? ರಾಗಿ. ಮೈದಾ ಅಂತೂ ಇಟ್ ರಿಮೇನ್ಸ್ ದ ಸೇಮ್. ಓಕೆ. ಮೈದಾನೂ ಆಲ್ ಪರ್ಪಸ್ ಫ್ಲೋರ್ ಮೈದಾನೂ ಬೇಡ ಅಂದರೆ ಹಾಗೇನೂ ಮಾಡ್ಬೋದು, ಬಟ್ ಅವಾಗ ಆಯಿಲ್ ಕನ್ಸಪ್ಷನ್ ಜಾಸ್ತಿ ಆಗುತ್ತೆ. ಹೌದು. ಈಗ ಇದನ್ನು ಡಿಸೈಡ್ ಶೇಪ್ಸ್ ಮಾಡ್ಕೊಂಡು ಬಿಡೋಣ. ಓಕೆ. ನಮ್ಗೆ ಯಾವ ಶೇಪ್ ಬೇಕೋ ಅದು, ರೌಂಡು, ಹಾರ್ಟು, ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಂಡು ಬಿಡೋಣ. ಹ್ಞೂ. ಈಗೇನು ಈ ನಡುವೆ ಎಲ್ಲದಕ್ಕೂ ಮೋಲ್ಡ್ ಸಿಗುತ್ತೆ. ಹೌದು. ಎಷ್ಟು ಈಸಿಯಾಗಿ ಹಾರ್ಟ್ ಶೇಪ್ ಮಾಡಿಬಿಡ್ರಿ. ಯೂಶಲಿ ಎಲ್ಲರೂ ಹೇಳ್ತಾರೆ ಸಾಲ್ಟ್ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಅದು ಇದೇ ಥರ ಮಾಡ್ಬೋದು, ಬಟ್ ಇದು 15 ಮಿನಿಟ್ಸ್ ಆಗುತ್ತೆ. ಅದು ಯೂಶಲಿ 1/2 hour ತೊಗೋತಾರೆ ಅಂತ ಹೇಳ್ತಾರೆ, ಬಟ್ ನಾನು ಟ್ರೈ ಮಾಡಿಲ್ಲ, ಮಾಡಬೇಕು. ಓಕೆ. ಬಟ್ ಮೈಕ್ರೋವೇವಲ್ಲಿ ಆದರೆ 15 ಮಿನಿಟ್ಸ್ ಬೇಕು ಮಾಡಬೇಕಾ? 15 ಮಿನಿಟ್ಸ್ ಬೇಕ್ ಮಾಡ್ಬೇಕು. 160 degrees 15 ಮಿನಿಟ್ಸ್ ಬೇಕ್ ಮಾಡಿದ್ರೆ ಆಗೋಗುತ್ತೆ. ಆಗಲೇ ರಾಗಿ ಬಿಸ್ಕೆಟ್ ರೆಡಿ ಮಾಡಿ ತೊಗೊಂಡು ಬಂದುಬಿಟ್ಟಿದ್ದಾರೆ. ಸೊ ರಾಗಿ ಬಿಸ್ಕೆಟ್ ಯೂಶಲಿ 15 ಮಿನಿಟ್ಸ್ 160 degreesನಲ್ಲಿ ನಾವು ಬೇಕ್ ಮಾಡಿದ್ರೆ ಹೆಂಗಿರುತ್ತೆ ನೋಡೋಣ ಬನ್ನಿ. ಹೆಂಗಿದೆ ಮೇಡಮ್ ಟೇಸ್ಟ್ ನೋಡಿ ನೀವೇ ಹೇಳಬೇಕು. ಅಬ್ಬಬ್ಬಬ್ಬ, ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿಬಿಟ್ಟಿದ್ದೀರಾ. ಡಯಾಬಿಟೀಸ್ ಇರೋರು ಕೂಡ ರಾಗಿ ಬಿಸ್ಕೆಟ್ ತಿನ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಹೇಗೆ ಮಾಡಿದ್ರು ಕ್ವಿಕ್ಕಾಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ರಾಗಿ ಬಿಸ್ಕೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ರಾಗಿ ಹಿಟ್ಟು, ಮೈದಾ, ಶುಗರ್ ಪೌಡರ್, ಒಣದ್ರಾಕ್ಷಿ, ಬಾದಾಮಿ, ಗೋಡಂಬಿ, ವನಸ್ಪತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಬೇಕಾದ ಆಕಾರದಲ್ಲಿ ತಟ್ಟಿ ಮೈಕ್ರೋ ಅವನ್ನಲ್ಲಿ 160 degrees ಟೆಂಪರೇಚರಲ್ಲಿ 15 ನಿಮಿಷ ಬೇಕ್ ಮಾಡಿದರೆ ರಾಗಿ ಬಿಸ್ಕೆಟ್ ಸವಿಯಲು ಸಿದ್ಧ. ರೀಕ್ಯಾಪ್ ಅಂತೂ ನೋಡಿದ್ದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಚಿಯರ್ಸ್. ಜಾಸ್ತಿ ಸ್ವೀಟ್ ಇಲ್ಲ, ಬೇಕ್ರಿನಲ್ಲಿ ಹೆಂಗೆ ಸಿಗುತ್ತೆ ಆ ಥರ ಇದೆ. ರಾಗಿ ಒಂದು ಸ್ವಲ್ಪ ಬ್ಲ್ಯಾಂಡ್ ಟೇಸ್ಟ್ ಇರುತ್ತಲ್ಲ, ಅದಿಲ್ಲ. ಹೌದು. ಬಟ್ ರಾಗಿ ಬಿಸ್ಕೆಟ್ ಸ್ವೀಟ್ ಲೈಟ್ ಆಗಿದೆ, ಮೈಲ್ಡ್. ವೆರಿ ನೈಸ್. ಸೊ ಒಂದು ತಿಂದರೆ ಅಲ್ಲಿ ನಿಲ್ಸಲ್ಲ, ಕಂಟಿನ್ಯೂ ಮಾಡ್ತೀರಾ ತಿನ್ನೋದು ಅಲ್ವಾ? ಶೋರ್. ತವಾದಲ್ಲಿ ನೀವು ಟ್ರೈ ಮಾಡಿ ಒಂದ್ಸಲ ಹೆಂಗೆ ಮಾಡೋದು ಅಂತ, ಆಸ್ ಇನ್ ಪಾತ್ರೆಯಲ್ಲಿ. ಓಕೆ. ವಿದೌಟ್ ಮೈಕ್ರೋವೇವ್
ನಮಗೆ ತಿಳಿಸಿ ಹೆಂಗಿತ್ತು ಅಂತ. ಖಂಡಿತ ತಿಳಿಸಿ. ಆನ್ ದ ಕಾಂಟ್ರರಿ, ಇದ್ರ ಜೊತೆಗೆ ಇನ್ನೂ ಏನೋ ಒಂದು ಡಿಶ್ ಮಾಡ್ತಾ ಇದ್ದೀರಲ್ಲ, ಏನದು? ಇದು ಕರ್ಡ್ ಡಿಲೈಟ್ ಮಾಡ್ತಾ ಇದ್ದೀನಿ. ಕರ್ಡ್ ಡಿಲೈಟ್. ಇವಾಗ ಹೊರಗಡೆ ಹೋಗಿ ಬರ್ತೀವಿ, ನಾವು ರಿಫ್ರೆಶ್ ಆಗಬೇಕು, ಮನೆಯಲ್ಲಿ ಇಮಿಡಿಯೇಟ್ ಆಗಿ ಏನು ಮಾಡೋಕ್ಕೆ ಮನ್ಸು ಬರಲ್ಲ. ಸೊ ಎಲ್ಲರ ಮನೆಯಲ್ಲೂ ಕರ್ಡ್ಸ್ ಇದ್ದೇ ಇರುತ್ತೆ. ಹೌದು. ಅದಕ್ಕೆ ಬಾದಾಮ್ ಪೌಡರ್, ಶುಗರ್ ಪೌಡರ್, ನಟ್ಸ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಇಮಿಡಿಯೇಟ್ ಸರ್ವ್ ಮಾಡ್ಬೋದು, ಇಲ್ಲ ಚಿಲ್ ಬೇಕಂದ್ರೆ ಚಿಲ್ ಆಗು ಸರ್ವ್ ಮಾಡ್ಬೋದು. ಓಕೆ, ಕರ್ಡ್ ಡಿಲೈಟ್ ಮಾಡ್ತಾ ಇದ್ದಾರೆ. ಈ ಕರ್ಡ್ ಡಿಲೈಟ್ಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಏನೇನು? ಕರ್ಡ್ಸ್, ಬಾದಾಮ್ ಪೌಡರ್, ಶುಗರ್ ಪೌಡರ್, ರೋಸ್ ಸಿರಪ್, ಗ್ರೇಪ್ಸ್, ಬಾದಾಮ್, ಕ್ಯಾಶ್ಯೂನಟ್ಸ್, ಪಿಸ್ತಾ. ಸೊ ಸ್ವೀಟ್ ಆಗಿರೋ ಕರ್ಡ್ ತಗೋಬೇಕಾ ಇದಕ್ಕೆ? ಇಲ್ಲ, ನಾರ್ಮಲ್ ಕರ್ಡ್ಸ್ ತಗೊಂಡ್ರು ಆಯ್ತು, ಸವ ಇರಬಾರ್ದಷ್ಟೇ, ನಾರ್ಮಲ್ ಕರ್ಡ್ಸ್ ತಗೊಂಡ್ರು ಆಯ್ತು. ಅದೇನು? ಓಕೆ, ಇದು ರೋಸ್ ಸಿರಪ್ಪು. ಸೊ ಸಮ್ಮರ್ ಹತ್ರ ಬರ್ತಾ ಇದೆ, ಈ ತರ ರಿಫ್ರೆಶರ್ ನಮಗೆ ಬೇಕಾಗತ್ತೆ. ಇದು ಕರ್ಡ್ಸ್ ಬಾಡಿ ಕೂಲ್ ಮಾಡುತ್ತೆ, ಆಮೇಲೆ ನಟ್ಸ್ ಎಲ್ಲ ಇದರಲ್ಲಿ ಅಮಿನೋ ಆಸಿಡ್ಸ್ ಇರುತ್ತೆ. ಸೊ ಇದು ಒಂಥರ ಇಮ್ಯುನಿಟಿ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಏನದು? ಕ್ಯಾಶ್ಯೂನಟ್ಸ್. ಓಕೆ, ಹುರ್ಕೊಂಡು ಬಂದಿದ್ದೀರಾ? ಹೌದು. ಓಕೆ, ಸಖತ್ ಸಿಂಪಲ್ ಅಲ್ವಾ ಇದು ಮಾಡಿ? ಹೌದು, ತುಂಬ ಈಸಿ. ಇದು? ಇದು ಶುಗರ್ ಪೌಡರ್. ಸೊ ಇನ್ ಕೇಸ್ ಶುಗರ್ ಪೌಡರ್ ಬೇಡ ಅಂದರೆ ಅವಾಗ? ಅವಾಗ ಬಾದಾಮ್ ಪೌಡರೇ ಹಾಕೋಬಹುದು, ಸಾಕು, ಅದೇ ಸಾಕು. ಅದರಲ್ಲೇ ಒಂದು, ಆಮೇಲೆ ಕರ್ಡ್ಸೇ ಸ್ವೀಟ್ ಇರುತ್ತೆ, ಸೊ ಶುಗರ್ ಪೌಡರ್ ಬೇಡ ಅಂದರೆ ಹಾಗೇನು ತಗೋಬಹುದು. ಓಕೆ, ಬಿಕಾಸ್ ಎಷ್ಟೊಂದು ಜನ ಈ ಲಸ್ಸಿನಲ್ಲಿ ಸ್ವೀಟ್ ಸಾಲ್ಟ್ ಇರುತ್ತಲ್ವಾ, ಸ್ವೀಟ್ ಲಸ್ಸಿ ಚೂಸ್ ಮಾಡಲ್ಲ, ಸಾಲ್ಟ್ ಲಸ್ಸಿ ಕುಡಿತಾರೆ. ಹೌದು, ಆವಾಗ ಇದನ್ನ ಬಿಟ್ಟರೆ ಆಪ್ಷನಲ್, ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ. ಇವಾಗ ಕೆಲವರು ಡೈಟ್ ಕಾನ್ಷಿಯಸ್ ಇರ್ತಾರೆ, ಶುಗರ್ ಬೇಡ ಅಂದ್ರೂ ಹಾಗೆ ತಗೋಬಹುದು. ಓಕೆ, ಇದು ಆಕ್ಚುಲಿ ಕಪ್ಪಲ್ಲೇ ಹಾಕ್ಬಿಟ್ಟು ಕೊಟ್ಬಿಡ್ಬೋದು ಅನ್ಸುತ್ತೆ ಅಲ್ವಾ? ಹೌದು, ಕಪ್ಪಲ್ಲೂ ಸರ್ವ್ ಮಾಡ್ಬೋದು, ಇಲ್ಲ ಡ್ರಿಂಕ್ ತರ ಬೇಕು ಅಂದ್ರು ಹಾಗೇನು ತಗೋಬಹುದು. ಇದಕ್ಕೆ ನೀವು ಒಂದು ಐಸ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಇನ್ನೂ ಸಖದಾಗಿರುತ್ತೆ ಅನ್ಸುತ್ತೆ. ಹಾ ಹೌದು, ಒಂದು ಐಸ್ ಕ್ಯೂಬ್ ಹಾಕ್ಬೋದು, ಇಲ್ಲ ಫ್ರಿಡ್ಜಲ್ಲಿ ಚಿಲ್ ಮಾಡಿ ಕೊಡ್ಬೋದು. ಓಕೆ, ಒಳ್ಳೆ ಆ ಕಲರ್ ಸಖತ್ತಾಗಿ ಬಂದಿದೆ. ಜನರಲಿ ನೀವು ಸಮ್ಮರ್ ಸೀಸನ್ನಲ್ಲಿ ಏನೆಲ್ಲ ಈ ಥರ ರಿಫ್ರೆಶಿಂಗ್ ಡ್ರಿಂಕ್ಗಳು ಮಾಡ್ತೀರಾ? ನಾವು ಮಿಲ್ಕ್ ಶೇಕ್ಸ್ ಮಾಡ್ತೀವಿ, ಆಮೇಲೆ ಪುದೀನ ಜ್ಯೂಸ್ ಮಾಡ್ತೀವಿ. ಹೆಂಗೆ ಮಾಡ್ತೀರಾ ಅದು? ಪುದೀನ, ಆಮೇಲೆ ಅದಕ್ಕೆ ಬ್ಲ್ಯಾಕ್ ಸಾಲ್ಟು, ಚಾಟ್ ಮಸಾಲ, ಲೈಮ್ ಜ್ಯೂಸು ಎಲ್ಲ ಹಾಕಿ ಬ್ಲೆಂಡ್ ಮಾಡಿಬಿಟ್ಟು ಸರ್ವ್ ಮಾಡ್ತೀವಿ. ಇತ್ತೀಚೆಗೆ ಗೋವಾ ಫ್ರೂಟ್ ಜ್ಯೂಸನ್ನು ಟ್ರೈ ಮಾಡಿದ್ದೀವಿ. ಹಾಂ, ಚೆಪೆಕಾಯಿ. ಹೌದು, ಗೋವಾನ ಮಿಕ್ಸಿ ಮಾಡಿಬಿಟ್ಟು ಅದಕ್ಕೆ ಇದು ರೆಡ್ ಚಿಲ್ಲಿ ಪೌಡರು, ಚಾಟ್ ಮಸಾಲ. ಓಕೆ, ನಾವು ಮನೆಯಲ್ಲಿ ಒಂದಲ್ಲ ಒಂದು ಹೊಸ ಡಿಶಸ್ನ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀವಿ. ಓಕೆ, ಇದು ಸಮ್ಮರ್ ಸೀಸನ್ಗಂತೂ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ. ನಿಮ್ಮ ಮಗಂಗೆ ಈ ಥರ ಮಾಡಿಕೊಟ್ರೆ ಇಷ್ಟ ಆಗುತ್ತಾ? ಹಾಂ, ಈ ಥರ ಮಾಡಿದ್ರೆ ಡ್ರೈ ಫ್ರೂಟ್ಸ್ ತಿಂತಾನೆ ಈ ಥರ ಮಾಡಿದ್ರೆ. ಓಕೆ, ದಟ್ಸ್ ನೈಸ್. ಆಮೇಲೆ ಇದು ಪುದೀನ ಕೂಡ ಒಂಥರ ಬಾಯೆಲ್ಲ ರಿಫ್ರೆಶಿಂಗ್ ಆಗುತ್ತೆ. ಇದು ಸುಮ್ಮನೆ ಡೆಕೊರೇಷನ್ಗಂತಲ್ಲ, ಇದು ಚೂ ಮಾಡಿದ್ರೆ ಕೂಡ ಒಂಥರ ಮೆಟಬಾಲಿಸಮ್ ಹೆಚ್ಚುತ್ತೆ, ಮತ್ತು ಬಾಯೆಲ್ಲ ರಿಫ್ರೆಶ್ ಆಗುತ್ತೆ. ಸೊ ಪ್ರೆಸೆಂಟೇಷನ್ ಕಡೆ ಜಾಸ್ತಿ ಗಮನ ಕೊಡ್ತೀರಾ ನೀವು ಹಾಗಾದರೆ? ಹೌದು, ಯಾಕೆಂದರೆ ನಾವು ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ರೆ ಅಷ್ಟು ಬೇಗ ಮಕ್ಕಳು ಅಟ್ರಾಕ್ಟ್ ಆಗಿಬಿಟ್ಟು ಕುಡಿಯೋದು ತಿನ್ನೋದು ಮಾಡ್ತಾರೆ. ಓ, ಸಮಥಿಂಗ್ ಡಿಫ್ರೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು. ಕಡ್ಡಿ ಲೈಕ್ ಹಾರ್ಟ್ ಶೇಪ್ ರಾಗಿ ಬಿಸ್ಕೆಟ್ ಅಂತ ಸಖತ್ತಾಗಿತ್ತು, ಒಂದು ಖಾಲಿ ಮಾಡಿದೆ. ಇವಾಗ ಕರ್ಡ್ ಡಿಲೈಟ್ ಟೇಸ್ಟ್ ಮಾಡುವಂಥ ಟೈಮ್. ರೋಸ್ ಎಸೆನ್ಸ್ ಹಾಕಿರೋದು ಏನು ಸಖತ್ತಾಗಿದೆ. ಅದು ಸಿರಪ್ಪು ನಾವು ಮನೆಯಲ್ಲೇ ಮಾಡಿರೋದು. ನಮ್ಮ ಮನೆಯಲ್ಲಿ ಸುಮಾರು ಒಂದು 15 ಪ್ಲಾಂಟ್ಸ್ ಇದೆ ರೋಸ್ ಗಿಡದ್ದು, ಫ್ಲವರ್ಸು ಸಿಕ್ಕಾಪಟ್ಟೆ ಬಿಡುತ್ತೆ. ಅದಕ್ಕೇನ ಇದು ಅದ್ರದ್ದೇ, ಇದು ಸಖತ್ತಾಗಿದೆ. ಒಂದು ಕಲರು ಕೊಡ್ತು, ಒಂದು ಸಖತ್ತಾಗಿ ಎಸೆನ್ಸು ಟೇಸ್ಟು ಕೊಡ್ತು. ರೋಸ್ ಎಸೆನ್ಸ್ ಇನ್ ದಟ್, ನಿಜವಾಗ್ಲೂ ರಿಫ್ರೆಶರ್ ಇದು. ಇದಕ್ಕೆ ನೀವು ಒಂದು ಐಸ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಕುಡಿದ್ರೆ ಚೆನ್ನಾಗಿರುತ್ತೆ. ಅಥವಾ ಇದನ್ನೇ ನಾವು ಫ್ರಿಡ್ಜಲ್ಲಿಟ್ಟು ಆಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ಇದನ್ನು ಕನ್ಸ್ಯೂಮ್ ಮಾಡೋದು ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಅದು ಆಪ್ಷನಲ್ಲು, ಬೇಕಿದ್ರೂ ಹಾಕೋಬಹುದು ಎಸೆನ್ಸು, ಇಲ್ಲ ಅಂದರೆ ಹಾಗೆ ತೊಗೊಂಡ್ರೂ ಟೇಸ್ಟಿಯಾಗಿರುತ್ತೆ. ಅದು ಅದ್ರ ಜೊತೆ ಅದೇ ಹೈಲೈಟು. ಆ್ಯಕ್ಚುಲಿ ಮೊಸರು ಎಲ್ಲರ ಮನೇಲೂ ಇರುತ್ತೆ, ಅದು ರೆಗ್ಯುಲರಾಗಿ ಮಾಡ್ತಾರೆ, ಬಟ್ ವಿತ್ ದಿಸ್ ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತಾ ಇಲ್ಲಿಗೆ ಬಂದಿದ್ದು. ಶೋರ್. ಸಿರಿ ಕನ್ನಡ ಚಾನೆಲ್ ಅವ್ರಿಗೂ, ಸಿನಿ ಪಾಕದವ್ರಿಗೂ, ಆಮೇಲೆ ನಿಮಗೂ, ಇಡೀ ತಂಡಕ್ಕೂ ನನ್ನ ಧನ್ಯವಾದಗಳು. ಎಲ್ರಿಗೂ ಒಬ್ಬರಲ್ಲ ಒಂದು ಅಡುಗೆಯಲ್ಲಿ ಪರಿಣಿತರಾಗಿರ್ತಾರೆ, ಹೆಂಗಸ್ರು ಎಲ್ಲರೂ ಈ ಅವಕಾಶನ ಉಪಯೋಗಿಸ್ಕೋಬೇಕು ಅಂತ ನನ್ನ ವಿನಂತಿ. ವೆರಿ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಮೇಡಮ್, ನಮಸ್ತೆ. ಮತ್ತೆ ಬನ್ನಿ ಆಯಿತಾ? ಶೋರ್. ಮ್ಯಾಂಗೋ ಕೇಕ್.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಖತ್ತಾಗಿರುವಂತಹ ಎರಡು ಡೆಲಿಕಸಿಗಳು ಇವತ್ತು ನಾವು ಕಲ್ತ್ಕೊಂಡಿದ್ದಾಯ್ತು ಸಿನಿಪಾಕದಲ್ಲಿ. ನೀವು ಕೂಡ ಬರ್ತೀನಿ, ನಿಮಗೆ ಗೊತ್ತಿರುವಂತಹ ಅಡುಗೆ ಬಂದು ತೋರಿಸ್ಕೊಡ್ತೀನಿ ಅನ್ನೋದಾದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸಿರಿ ಕನ್ನಡ ಚಾನಲ್ದು. ಸೊ ಖಂಡಿತ ಅದನ್ನು ಫಸ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಅದಾದ ಮೇಲೆ ನೀವು ಮೆಸೇಜ್ ಕಳಿಸಿ. ಆ್ಯಂಡ್ ನಿಮ್ಮ ರಿಲೇಟಿವ್ಸ್ಗೂ ಹೇಳಿ, ನೀವೆಲ್ಲರೂ ಜೊತೆಗೂಡಿಸ್ಕೊಂಡು ಬಂದರೆ ನಮಗೂ ಖುಷಿ. ಇಲ್ಲಿ ಎಲ್ಲ ಫುಲ್ಲು ಒಟ್ಟಿಗೆ ಸೇರಿ ನಾವು ಅಡುಗೆ ಮಾಡ್ಬೋದು, ಮಜ್ಜಾ ಮಾಡ್ಬೋದು. ವಿಧಿಸ್ ಒನ್ ನಾನು ಹೊರಡ್ತೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಇದೇ ಸಿರಿ ಕನ್ನಡದ ಸಿನಿಪಾಕದಲ್ಲಿ. ಯಾಕೆಂದರೆ ಅಡುಗೆ ನಿಮ್ಮದು, ವೇದಿಕೆ ನಮ್ಮದು. ಟೇಕ್ ಕೇರ್, ಬಾಯ್ ಬಾಯ್.